ಸ್ಟೂಡೆಂಟ್ಸ್ 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ಯೂ ಎ ಬಿ ಡಿ ಸೆಕೆಂಡ್ ಸೆಮಿಸ್ಟರ್ ಗೆ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ, ಅದನ್ನೇ ಇಂಡೆಕ್ಸ್ ನಂಬರ್ಸ್ ಅಂತ ಹೇಳ್ತೀವಿ. ನೋಡಿ, ಇಂಡೆಕ್ಸ್ ನಂಬರ್ಸ್ ಅಲ್ಲಿ ನಿಮಗೆ ತುಂಬಾ ತುಂಬಾ ಸುಲಭವಾಗಿರ್ತಕ್ಕಂತಹ ಒಂದು ಕ್ವೆಶ್ಚನ್ 14 ಮಾರ್ಕ್ಸ್ ಬರುತ್ತೆ. ಅದೇ ಫಿಷರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ಸ್. ನೋಡಿ, ಫಿಷರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಗೆ ಫಾರ್ಮುಲಾ ಫಸ್ಟ್ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಏನ್ ಹೇಳುತ್ತೆ ಫಾರ್ಮುಲಾ ಹೇಳಿದ್ರೆ, ನೋಡಿ, ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫಿಷರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತಾನು ಕರಿತೀವಿ. ಈ ಪ್ರೈಸ್ ಇಂಡೆಕ್ಸ್ ನಂಬರ್ ಮಾಡಬೇಕಾದ್ರೆ ನಮಗೆ ಫಾರ್ಮುಲಾ ಏನ್ ಹೇಳುತ್ತೆ, ಸಮೇಷನ್ ಪಿ ಒನ್ ಕ್ಯೂ ಜೀರೋ ಡಿವೈಡೆಡ್ ಬೈ ಪಿ ಜೀರೋ ಕ್ಯೂ ಜೀರೋ ಇಂಟು ಸಮೇಷನ್ ಪಿ ಒನ್ ಕ್ಯೂ ಒನ್ ಡಿವೈಡೆಡ್ ಬೈ ಪಿ ಜೀರೋ ಕ್ಯೂ ಒನ್ ಅಂತ ಹೇಳುತ್ತೆ. ನೋಡಿ, ಇಲ್ಲಿ ನಿಮಗೆ ಹೆಂಗ್ ಸಾರ್ ಇಷ್ಟೊಂದು ದೊಡ್ಡ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳೋದು? ನೋಡಿ, ನಮ್ಗೆ ಫಸ್ಟ್ ಒಂದು ಎರಡು ಒನ್ ಇಂಟು ಟೂ ಅಂತ ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ವಿ. ನೋಡಿ, ಒನ್ ಹ್ಯಾಕ್ ಬರುತ್ತೆ, ಟೂ ಹ್ಯಾಕ್ ಬರುತ್ತೆ ಅಂತ ಹೇಳ್ಬೋದು. ಇದು ತುಂಬಾ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ತಕ್ಕಂತ ವಿಧಾನ. ಯಾವ ರೀತಿ ಜ್ಞಾಪಕ ಇಟ್ಕೊಳ್ಬಹುದು? ಫಸ್ಟ್ ಸಮೇಷನ್ ಹಾಕೊಳ್ಳಿ, ಪಿ ಒನ್ ಮತ್ತೆ ಸಮೇಷನ್ ಪಿ ಜೀರೋ ಅಂತ ಹಾಕೊಳ್ಳಿ ಇಂಟು ಸಮೇಷನ್ ಸೇಮ್ ಪಿ ಒನ್ ಡಿವೈಡೆಡ್ ಬೈ ಪಿ ಜೀರೋ ಅಂತ. ನೋಡಿ, ಪಿ ಒನ್ ಪಿ ಜೀರೋ, ಪಿ ಒನ್ ಪಿ ಜೀರೋ ಕಾಮನ್, ಕರೆಕ್ಟ್. ಈ ನಂಬರ್ ಒನ್ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಎರಡನ್ನು ಕ್ಯೂ ಜೀರೋ ಕ್ಯೂ ಜೀರೋ ಇಲ್ಲಿ ಕ್ಯೂ ಒನ್ ಕ್ಯೂ ಒನ್ ಅಂತ ಹಾಕ್ಬಿಟ್ರೆ ಫಾರ್ಮುಲಾ ಬಂದ್ಬಿಡುತ್ತೆ, ಕರೆಕ್ಟ್. ಹಾಗಾದ್ರೆ ನಾವು ಇನ್ನು ಎಕ್ಸ್ಟ್ರಾ ಏನ್ ಹಾಕ್ಬೇಕಾಗುತ್ತಪ್ಪಂದ್ರೆ ಫೋರ್ ರೂಟ್ ಇಂಟು ಹಂಡ್ರೆಡ್ ಹಾಕೋಬೇಕಾಗುತ್ತೆ. ಈ ತರ ಮಾಡ್ಕೊಂಡಿದ್ರೆ ನಿಮಗೆ ಫಾರ್ಮುಲಾ ಸೆಕೆಂಡ್ಸ್ ಅಲ್ಲಿ ಜ್ಞಾಪಕ ಬರುತ್ತೆ. ಸರ್, ಈ ಪಿ ಒನ್ ಅಂದ್ರೆ ಏನು, ಪಿ ಜೀರೋ ಅಂದ್ರೆ ಏನು, ಕ್ಯೂ ಜೀರೋ ಅಂದ್ರೆ ಏನು, ಕ್ಯೂ ಒನ್ ಅಂದ್ರೆ ಏನು? ನೋಡಿ, ಪಿ ಜೀರೋ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಬೇಸ್ ಇಯರ್. ಬೇಸ್ ಇಯರ್ ಅಂದ್ರೆ ಸರ್, ಫಾರ್ ಎಕ್ಸಾಂಪಲ್ 2019 ಓಕೆನಾ, ಪೆಟ್ರೋಲ್ ರೇಟ್ ಎಷ್ಟಿತ್ತು? 2021 ಪೆಟ್ರೋಲ್ ರೇಟ್ ಎಷ್ಟಿದೆ? ನಾವು ಪೆಟ್ರೋಲ್ ರೇಟ್ 2021 19ಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಚೇಂಜಸ್ ಆಗಿದೆ ಅಂದ್ರೆ ಬೇಸ್ ನಾವು ಯಾವ್ ತಗೊಳ್ತಾ ಇದೀವಿ, 2019 ಬೇಸ್ ಇಯರ್ ಆಗಿ ಏನ್ ಮಾಡ್ತಾ ಇದೀವಿ, ಕಂಪೇರ್ ಮಾಡ್ತಾ ಇದೀವಿ. ಸೊ ದೇರ್ ಫೋರ್ ನಾವು ಬೇಸ್ ಇಯರ್ ಕರೆಂಟ್ ಇಯರ್ ಅಂತ ಹೇಳ್ತೀವಿ. ಸೊ ಪ್ರೈಸ್ 2019 ಬೇಸ್ ಇಯರ್ ಇರೋದನ್ನ ಪಿ ಜೀರೋ ಅಂತ ಹೇಳ್ತೀವಿ. ಕ್ಯೂ ಜೀರೋ ಅಂದ್ರೆ ಕ್ವಾಂಟಿಟಿ ಎಷ್ಟು ಪರ್ಚೇಸ್ ಮಾಡ್ತಾ ಇದೀವಿ ಬೇಸ್ ಇಯರ್ ಅಲ್ಲಿ, ಅದನ್ನ ಕ್ಯೂ ಜೀರೋ ಅಂತ ಕರಿತೀವಿ. ಪಿ ಒನ್ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಬೇಸ್ ಕರೆಂಟ್ ಇಯರ್ ಎಷ್ಟಿತ್ತು, ಕ್ವಾಂಟಿಟಿ ಆಫ್ ಕರೆಂಟ್ ಇಯರ್ ಎಷ್ಟಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವು ಸಿಂಪಲ್ ಆಗಿ ಮಾಡ್ತೀವಿ. ಇಲ್ಲಿ ನನಗೆ ಆಲ್ರೆಡಿ ಫಾರ್ಮುಲಾ ಬರ್ಕೊಂಡಿರೋದ್ರಿಂದ ಮತ್ತೆ ಪ್ರಾಬ್ಲಮ್ ನಾನು ಡಿಕ್ಟೇಟ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಹೋಗೋಣ. ಸರ್, ಸೊಲ್ಯೂಷನ್ ಹೋದ್ರೆ ಹೆಂಗ್ ಮಾಡೋದು? ನಮ್ಗೆ ಫಾರ್ಮುಲಾನಲ್ಲಿ ಫಸ್ಟ್ ಯಾವ್ದು ಬೇಕು, ಪಿ ಒನ್ ಕ್ಯೂ ಜೀರೋ ಬೇಕು. ಹಾಗಾದ್ರೆ ಫಸ್ಟ್ ಪಿ ಒನ್ ಕ್ಯೂ ಜೀರೋ ಹೆಂಗ್ ಬರುತ್ತೆ ನೋಡಿ. ಪಿ ಒನ್ ಇಲ್ಲಿದೆ ನನ್ನ ಹತ್ರ, ಪಿ ಒನ್ ಎಲ್ಲಿದೆ, ಪಿ ಒನ್ ಇಲ್ಲಿದೆ, ಕ್ಯೂ ಜೀರೋ ಇಲ್ಲಿದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ, 1,100, 1,200, 900, 900, 540, 1,050, 1,440, 1,440, 1,440, 1,440. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, 8,470. ಇದು ನಮಗೆ ಪಿ ಒನ್ ಕ್ಯೂ ಜೀರೋ ಬರುತ್ತೆ, ಕರೆಕ್ಟ್. ಈಗ ನೆಕ್ಸ್ಟ್ ಏನ್ ಬೇಕು, ಪಿ ಜೀರೋ ಕ್ಯೂ ಜೀರೋ ಬೇಕು. ನೋಡಿ, ಪಿ ಜೀರೋ ಕ್ಯೂ ಜೀರೋ, ನೋಡಿ, ಪಿ ಜೀರೋ ಇಲ್ಲಿದೆ, ಕ್ಯೂ ಜೀರೋ ಇಲ್ಲಿದೆ, ಎಷ್ಟೆಷ್ಟು ಬರುತ್ತೆ, 660, 1,840, 840, 480, 420, 720, 1,400, 1,800, 1,200. ನೆಕ್ಸ್ಟ್ ಪಿ ಒನ್ ಕ್ಯೂ ಜೀರೋ ಆಯ್ತು, ಪಿ ಜೀರೋ ಕ್ಯೂ ಜೀರೋ ಆಯ್ತು. ನೆಕ್ಸ್ಟ್ ಪಿ ಒನ್ ಕ್ಯೂ ಒನ್ ಮಾಡೋಣ. ನೋಡಿ, ಪಿ ಒನ್ ಕ್ಯೂ ಒನ್ ಅಂದ್ರೆ ಪಿ ಒನ್ ಇಂಟು ಕ್ಯೂ ಒನ್, 20 ಇಂಟು 120 ಎಷ್ಟು ಬರುತ್ತೆ, 2,400, 2,400, 960,
ಫಿಶರ್ಸ್ ಇಂಡೆಕ್ಸ್ ನಂಬರ್ ಮಾಡಿದ ಮೇಲೆ ನೆಕ್ಸ್ಟ್ ನಮ್ಗೆ ಏನ್ ಕೇಳಿದನಪ್ಪ ಅಂದ್ರೆ ನಮ್ಗೆ ಇದು ಕೇಳಿದಾನೆ, ಅದು ಟೈಮ್ ರಿವರ್ಸಲ್ ಟೆಸ್ಟ್ ಕೇಳಿದ್ದಾನೆ. ಟೈಮ್ ರಿವರ್ಸಲ್ ಟೆಸ್ಟ್ ಏನ್ ಮಾಡೋದು ನೋಡಿ, ಟೈಮ್ ರಿವರ್ಸ್ ಆಗಿದೆ, ಹೌದಾ? ಟೈಮ್ ಏನಾಗಿದೆ? ರಿವರ್ಸ್ ಆಗಿದೆ. ಫಿಶರ್ಸ್ ಇಂಡೆಕ್ಸ್ ನಂಬರ್ ಏನ್ ಬರ್ಕೊಂಡಿದ್ದೀನಿ ಇಲ್ಲಿವರೆಗೂ ಕಾಪಿ ಮಾಡ್ಕೊಂಡು, ಪಿ ಒನ್ ಕ್ಯೂ ಜೀರೋ, ಪಿ ಜೀರೋ ಕ್ಯೂ ಜೀರೋ, ಪಿ ಒನ್ ಕ್ಯೂ ಒನ್, ಪಿ ಜೀರೋ ಕ್ಯೂ ಒನ್ ಹಾಕೊಂಡಿದ್ದೀನಿ. ಈ ಹಾಕೊಂಡಿರ್ತಕ್ಕಂಥ ಫಿಶರ್ಸ್ ಇಂಡೆಕ್ಸ್ ನಂಬರ್ ನ ರಿವರ್ಸ್ ಮಾಡಿದ್ದೀನಿ. ಅಂದ್ರೆ ಹಿಂಗಿರೋದು ಇದೇನಾಗಿದೆ, ರಿವರ್ಸ್. ಅಂದ್ರೆ ಇದು ಫಸ್ಟ್ ಬಂದಿದೆ, ಅಂದ್ರೆ ಇದು ಮೇಲ್ ಬಂದಿದೆ, ಇದು ಕೆಳಗೆ ಬಂದಿದೆ, ಇದು ಮೇಲ್ ಬಂದಿದೆ, ಇದು ಕೆಳಗೆ ಬಂದಿದೆ. ಟೈಮ್ ರಿವರ್ಸ್ ಆಗ್ತಾ ಇದೆ, ರಿವರ್ಸ್ ಇನ್ ದ ಟೈಮ್. ಈಗ ಇದಕ್ಕೆ ನಂಬರ್ಸ್ ನಿಮ್ ಮ್ಯಾಪ್ ಇಟ್ಕೊಳ್ಬೇಕಾಗಿಲ್ಲ ನೋಡು, ಆಲ್ರೆಡಿ ಇದೆ ನಂಬರ್. ಕರೆಕ್ಟ್ ಏಟಿ ಫೋರ್ ಸೆವೆಂಟಿ ಡಿವೈಡೆಡ್ ಬೈ ಏಟ್ ಹಂಡ್ರೆಡ್ ಏಟಿ ಒನ್ ಹಂಡ್ರೆಡ್ ಟೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ಡಿವೈಡೆಡ್ ಬೈ 9600. ಮತ್ತೆ ಏನ್ ಮಾಡ್ತೀವಿ, 9600 ಡಿವೈಡೆಡ್ ಬೈ 10560 ಇಂಟು 8470 ಡಿವೈಡೆಡ್ ಬೈ 8100 ಡಿವೈಡೆಡ್ ಬೈ 8470. ಫೋರ್ ರೂಟ್ ಅಲ್ವಾ? 8470 8470 8100 8100 9600 9600 10560 10560 ಇವೆಲ್ಲ ಮಾಡಿದ್ರೆ ರೂಟ್ ಒನ್ ಬರುತ್ತೆ. ರೂಟ್ ಒನ್ ಗೆ ಆನ್ಸರ್ ಏನ? ಒನ್. ಇದು ಯಾವಾಗ್ಲೂ ಟೈಮ್ ರಿವರ್ಸಲ್ ಟೆಸ್ಟ್ ಎಷ್ಟು ಬರಬೇಕು? ಒನ್ ನೇ ಬರಬೇಕು. ಕ್ಲಿಯರ್? ನೆಕ್ಸ್ಟ್ ಫ್ಯಾಕ್ಟರ್ ನ ರಿವರ್ಸ್ ಮಾಡು. ಫ್ಯಾಕ್ಟರ್ಸ್ ಅಂದ್ರೆ ಏನು? ನಾವು ಈ ಫ್ಯಾಕ್ಟರ್ಸ್ ಏನು ನಾವು ಕ್ವಾಂಟಿಟಿ ಅನ್ಕೊಂಡಿರ್ತೀವಿ ಅದನ್ನ ರಿವರ್ಸ್ ಮಾಡ್ತಾರೆ. ಅದನ್ನ ಹೆಂಗ್ ಮಾಡೋದು? ಫಸ್ಟ್
ಫಾರ್ಮುಲಾ ಏನೇನಿದೆ ಫಸ್ಟ್ ಫೇಸ್ ಏನಿದೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಷ್ಟೇ ಹಾಕೊಂಡಿದ್ದೀವಿ ಸೊ 8473 ಡಿವೈಡೆಡ್ ಬೈ 8100 ಇಂಟು 10560 ಡಿವೈಡೆಡ್ ಬೈ 9600 ಈಗ ನಾವು ಈ ಡಿನಾಮಿನೇಟರ್ಸ್ ಇದಲ್ವಾ 8100 9600 ಫಸ್ಟ್ 9600 ಡಿವೈಡೆಡ್ ಬೈ 8100 ಇಂಟು ಮೇಲ್ಗಡೆ ನ್ಯೂಮರೇಟರ್ ಫಸ್ಟ್ 10560 ಡಿವೈಡೆಡ್ ಬೈ 8400 ಓಕೆನಾ ಈಗ ಕಾಮನ್ ಯಾವ್ದಿದೆಯಪ್ಪ ಅಂದ್ರೆ 8470 ಕ್ಯಾನ್ಸಲ್ 9600 ಕ್ಯಾನ್ಸಲ್ ಆದ್ರೆ 10560 10560 ಎರಡ್ ಸರಿ ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ ಫೈನಲ್ ಆನ್ಸರ್ 10560 ಡಿವೈಡೆಡ್ ಬೈ 8100 ಎರಡು ಸ್ಕ್ವೇರ್ಸ್ ಆಗ್ತದೆ ಎರಡು ಸಾರಿ ಬಂದಿದೆ ಕರೆಕ್ಟ್ ಇದಕ್ಕೆ ಒಂದು ರೂಟ್ ಆಗುತ್ತೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಸಿಕ್ಕುತ್ತೆ 10560 ಡಿವೈಡೆಡ್ ಬೈ 8100 ಒಂದ್ ನಿಮಿಷ ಬೇಡ ಆನ್ಸರ್ ಬೇಡ 10560 ಯಾವ್ದು ಟೋಟಲ್ ಇದು ಪಿ ಒನ್ ಕ್ಯೂ ಅಂದ್ರೆ ಈ 10560 ಇಸ್ ಪಿ ಒನ್ ಕ್ಯೂ ಅಂತ 8100 ಯಾವ್ದಿದೆ ಪಿ ಝೀರೋ ಕ್ಯೂ ಝೀರೋ ಹಾಗಾದ್ರೆ ನಮ್ಗೆ ಯಾವಾಗ್ಲೂ ಅಷ್ಟೇ ಓಕೆನಾ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಏನ್ ಪ್ರೂವ್ ಮಾಡ್ಬೇಕು ಗೊತ್ತಾ ಸಮೇಶನ್ ಪಿ ಒನ್ ಕ್ಯೂ ಝೀರೋ ಕ್ಯೂ ಒನ್ ಕ್ಯೂ ಪಿ ಒನ್ ಕ್ಯೂ ಒನ್ ಡಿವೈಡೆಡ್ ಬೈ ಸಮೇಶನ್ ಪಿ ಝೀರೋ ಕ್ಯೂ ಝೀರೋ ಅಂತ ಪ್ರೂವ್ ಮಾಡ್ಬೇಕು ಮಾಡಿದೀವಿ ಇಷ್ಟಕ್ಕೆ 14 ಮಾರ್ಕ್ಸ್ ಬರುತ್ತೆ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ ಓಕೆನಾ